ಸೋಮಶೇಖರ್ ಅವರು ಐವತ್ತು ಸಾವಿರ ಲೀಡಲ್ ಗೆದಿತಾರೆ ಅಂತ ನಾನು ನಿಮ್ಮ ಚಾನಲಲ್ಲೇ ಮಾತಾಡಿದ್ದೆ ಅದು ಭಾಳಷ್ಟು ಕಾರಣ ಐತೆ ಸೋಮಶೇಖರು ಐವತ್ತು ಸಾವಿರಕ್ಕೂ ಜಾಸ್ತಿ ಗೆರಿಬೇಕಾಗಿತ್ತು ಆದರೆ ಕೆಲವರು ಗೌಡ್ರುಗಳು ಕುಮಾರಸ್ವಾಮಿನ ಇಳಿಸ್ಬಿಟ್ರು ಸಿ ಎಮ್ ಪೋಸ್ಟಿಂದ ಇಳಿಸಿದ್ರು ಅಂದ್ಬಿಟ್ಟು ಬೇಸತ್ತು ಕೆಲವರು ಹಾಕಿಲ್ಲ ಹಾಗೂ ಅದೇ ರೀತಿ ಏನು ಬಿ ಜೆ ಪಿ ಎಲ್ಲ ನನ್ನ ಸ್ನೇಹಿತರುಗಳು ಯಾರೊಬ್ಬರೂ ವಿರೋಧ ಮಾಡಲಿಲ್ಲ ಏನು ಇವತ್ತು ಇಪ್ಪತ್ತೇಳು ಸಾವಿರ ಲೀಡರ್ ಗೆದ್ದವ್ರೆ ಮುಖ್ಯವಾಗಿ ಬಿ ಜೆ ಪಿನವ್ರು ಪೂರ್ಣ ಸಹಕಾರ ಕೊಟ್ಟರು ಜೊತೆಗೆ ಎಮ್ ನಮ್ಮ ಸೋಮಶೇಖರ್ ಅವರ ಫಾಲೋಯರ್ಸ್ ಏನಿದ್ರು ಅದರಲ್ಲಿ ಒಂದು ಐದು ಪರ್ಸೆಂಟ್ ಬಿಟ್ಟರೆ ಇನ್ನು ಉಳಿದವರೆಲ್ಲ ಪೂರ್ತಿ ಕಾಂಗ್ರೆಸ್ ಸ್ನೇಹಿತರುಗಳೆಲ್ಲ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿ ಇವತ್ತು ಇಪ್ಪತ್ತೇಳು ಸಾವಿರ ಲೀಡಲ್ಲಿ ಗೆದ್ದವ್ರೆ ಅವರು ನಮ್ಮ ಏನಿವತ್ತು ಕ ಯಡಿಯೂರಪ್ಪನವ್ರು ಸರ್ಕಾರ ಉಳಿಬೇಕಾದ್ರೆ ಮೂಲ ಕಾರಣ ಸೋಮಶೇಖರ್ ಅವರು ಸೋಮಶೇಖರ್ ಅವರು ಮತ್ತು ಬೈರತ್ಹಳ್ಳಿ ಬಸವರಾಜು ಮತ್ತು ಮುನಿರತ್ನಮ್ಮ ಇವರು ಮೂರು ಜನ ಬೆಂಗಳೂರಲ್ಲಿ ಏನು ಗಂಡುಲಿ ಇದ್ದಂಗೆ ಇದ್ದರೂ ಅವರ ಸಹಕಾರದಿಂದ ಹದಿನೈದು ಹದಿನಾರು ಜನ ಎಮ್ ಎಲ್ ಎಗಳನ್ನ ರಾಜೀನಾಮೆ ಕೊಡ್ಸು ಕೊಟ್ಟಿಸು ಕೊಟ್ಟು ಅವರು ಇವತ್ತು ಬಿ ಜೆ ಪಿ ಸರ್ಕಾರ ಬರೋದಕ್ಕೆ ಮೂಲ ಕಾರಣಕರ್ತರಾದರು ಕಾರಣಕರ್ತರಾಗಿ ಅವರು ಬಾಂಬೆನಲ್ಲಿ ಹೆಂಡತಿ ಮಕ್ಕಳನ್ನ ಎಲ್ಲ ತ್ಯಾಗ ಮಾಡಿ ಸುಮಾರು ತಿಂಗಳಾನ್ ಅಲ್ಲಿ ಇದ್ದು ಇವತ್ತು ಏನು ಬಿ ಜೆ ಪಿ ಸರ್ಕಾರ ಇವತ್ತು ಆಡಳಿತ ಮಾಡೋದಕ್ಕೆ ಅನುವು ಮಾಡಿಕೊಟ್ಟವ್ರೆ ಇವತ್ತು ಅವ್ರನ್ನ ನೆನೆಸ್ಕೊಬೇಕು ಸರ್ಕಾರನೇ ನೆನೆಸ್ಕೊಬೇಕು ಸರ್ಕಾರದಲ್ಲಿ ಇವತ್ತು ಏನು ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಇವತ್ತು ಎಮ್ ಎಲ್ ಎಗಳವ್ರೆ ಅವರೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಅವ್ರಿಗೆ ಮಂತ್ರಿಗಿರಿ ಇಲ್ದಿದ್ರೂ ಚಿಂತೆ ಇಲ್ಲ ಏನು ಹದಿನೇಳು ಜನ ಹೊರಗಡೆ ಬಂದು ಬಿ ಜೆ ಪಿಗೆ ಸಪೋರ್ಟ್ ಮಾಡವ್ರೆ ಅವ್ರಿಗೆ ಮೊದಲು ಮಂತ್ರಿಗಿರಿ ಕೊಡಬೇಕು ಅದೇ ರೀತಿ ಇವತ್ತು ನಮ್ಮ ಭಾಗದಲ್ಲಿ ಸೋಮಶೇಖರ್ ಏನು ಇವತ್ತು ಗೆದ್ದವ್ರೆ ಅವ್ರಿಗೆ ಒಳ್ಳೆ ಮಿನಿಸ್ಟ್ರಿಗಿರಿ ಕೊಡಬೇಕು ಏನು ಬಿ ಜೆ ಪಿ ಕಾರ್ಯಕರ್ತರವರೇ ಬಿ ಜೆ ಪಿ ಮುಖಂಡರವರೇ ಬಿ ಕಾಂಗ್ರೆಸ್ಸಿಂದ ಬಂದ ಸೋಂಶಕರಿಂದ ಬಂದಂಥ ಮುಖಂಡರುಗಳು ಕಾರ್ಯಕರ್ತರು ಮತದಾರರು ಏನಾರೇ ಅವ್ರಿಗೆಲ್ಲ ನನ್ನ ವೃತ್ಪೂರ್ವವಾದ ಸ್ವಾ ಸ್ವಾಗತ ಏಕೆಂದರೆ ಹಿಂದಿನ ಸಾಲಲ್ಲಿ ಬರೀ ಹತ್ತು ಸಾವಿರ ಓಟಲ್ಲಿ ವಿನ್ ಆಗಿದ್ದರು ಈ ಸತಿ ಇಪ್ಪತ್ತೇಳು ಸಾವಿರ ಓಟಲ್ ಗೆದ್ದವ್ರೆ ನನಗೆ ಅದು ಕಮ್ಮಿನೇ ಅನ್ನಿಸ್ತದೆ ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ಬೂತಲ್ಲೂ ಒಳ್ಳೊಳ್ಳೆ ರಿಸಲ್ಟ್ ಕೊಟ್ಟವ್ರೆ ನಾವು ಮತದಾರರಿಗೆ ನನ್ನ ಕಡೆಯಿಂದ ನಾನೇನು ಇವತ್ತು ಇಲ್ಲಿ ಕನ್ನಲ್ಲಿ ವೀರಶೈವ ನಿತ್ಯಾನ ದಾಸೋಹದ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಸುಮಾರು ಸಾವಿರಾರು ವಾಟ್ಸಪ್ಗಳು ಕಲ್ ಕಳಿಸ್ತೆ ಇಂಥ ಎಮ್ ಎಲ್ ಎನ ನೀವು ಕೈ ಬಿಡಬೇಡಿ ಇಂಥ ಎಮ್ ಎಲ್ ಎಗೆ ಸಪೋರ್ಟ್ ಕೊಡಿ ಇಂಥ ನಮ್ಮ ಸೋಮಶೇಖರ್ನ ಗೆಲ್ಲಿಸ್ಕೊಳ್ಳಿ ಅವ್ರನ್ನ ತೊಂಬರದಿಂದ ಸ್ವಾಗತ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಟ್ಟವ್ರೆ ಈಗ ಸ ಬಿ ಜೆ ಪಿ ಸರ್ಕಾರ ಏನೈತೆ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಗೌರಿಸ್ಬೇಕು ನಮ್ಮ ಸೋಮಶೇಖರ್ ಗೌಡರಿಗೆ ಏಕೆಂದರೆ ಎಲೆಕ್ಷನ್ ಬಂದಾಗ ಅವ್ರಿಗೆ ಎಲ್ಲ ಕಡೆ ಜನ ತುಂಬ್ತಾರೆ ಇವತ್ತು ನಮ್ಮ ಸೋಮಶೇಖರ್ಗೆ ನಮ್ಮ ವೀರಶೈವ ಕನ್ನಲ್ಲಿ ವೀರಶೈವ ನಿತ್ಯನ್ನ ದಾಸೋಹ ಸಮಿತಿ ಮತ್ತು ಇಲ್ಲಿಯೇ ಏನು ಆಜೀವ ಜೀವ ಸದಸ್ಯರವರೇ ಸುಮಾರು ಮುನ್ನೂರು ನಾನ್ನೂರು ಜನ ಏನಿದ್ದಾರೆ ಅವರೆಲ್ಲರ ಪರವಾಗಿ ನನ್ನ ಸೋಮಶೇಖರ್ ಅವರಿಗೆ ಅವರ ಮಿನಿಸ್ಟ್ ಆಗೋದಕ್ಕೆ ನನ್ನ ಕಡೆಯಿಂದ ಅವ್ರಿಗೆ ಆಹ್ವಾನ ಮತ್ತು ಅವ್ರಿಗೆ ನನ್ನ ಅಭಿನಂದನೆಗಳ್ನ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ